ಕುರುಕ್ಷೇತ್ರ ವಿಧುರಾಶ್ವತ ರಾಜಧಾನಿ ಬೆಂಗಳೂರಿನಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರುವ ಈ ಕ್ಷೇತ್ರ ಉತ್ತರ ಪಿನಾಕಿನಿ ನದಿ ದಂಡೆಯಲ್ಲಿದೆ. ಮದುವೆ, ಸಂತಾನ, ಆರೋಗ್ಯ, ದೋಷ ಪರಿಹಾರ, ಇತರೆ ಸಮಸ್ಯೆಗಳಿಗೆ ನಾಗಪ್ರತಿಷ್ಠೆ ಮಾಡಿಸುವ ವ್ಯವಸ್ಥೆ ಇಲ್ಲಿದೆ. ಈ ಕ್ಷೇತ್ರದ ಪರಿಚಯ ಇದು ನಿಮಗಾಗಿ ಸಖತ್ ಟೆಂಪಲ್ ಕಾರ್ಯಕ್ರಮವನ್ನು ಸಖತ್ ಸುದ್ದಿ .com ಪ್ರಸ್ತುತಪಡಿಸುತ್ತಿದ್ದೇವೆ. ನಮಸ್ಕಾರ ಫ್ರೆಂಡ್ಸ್, ಸಕ್ಕಸುದ್ದಿ .com ಸಕ್ಕತ್ ಟೆಂಪಲ್ನಲ್ಲಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಅಶ್ವತ್ಥ ನಾರಾಯಣ ಸ್ವಾಮಿ ಮುಖ್ಯವಾಗಿ ಆ ದೇವರನ್ನು ದರ್ಶನ ಮಾಡಿಕೊಂಡು ಹೋಗಲಿಕ್ಕೆ ರಾಜ್ಯದ ರಾಷ್ಟ್ರದ ಅನೇಕ ಕಡೆಗಳಿಂದ ಭಕ್ತಾದಿಗಳು ಬರ್ತಾರೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತಿ ನಮಃ ಅಂತ ಅಶ್ವತ್ಥ ವೃಕ್ಷದ ಆದಿ, ಮಧ್ಯ ಮತ್ತು ಅಂತ್ಯದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿದ್ದಾರೆ ಅನ್ನುವಂತಹ ನಂಬಿಕೆ ಒಂದು ಕಡೆಯಾದರೆ, ಸೊ ಮಹಾಭಾರತ ಕಾಲದಲ್ಲಿನ ವಿಧುರ ನೆಟ್ಟಂತಹ ಅಶ್ವತ್ಥ ವೃಕ್ಷ ಇದು ಇವತ್ತಿಗೂ ಕೂಡ ಅದರ ಪಳೆಯುಳಿಕೆ ಇದೆ ಮತ್ತು ಇಲ್ಲಿ ನಾಗಪ್ರತಿಷ್ಠೆ ವಿಶೇಷ. ಸೊ ಇಲ್ಲಿ ಇವತ್ತಿನ ಈ ದೇವಾಲಯದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊತಾ ಇಲ್ಲಿನ ಅರ್ಚಕರು ರಾಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ನಾವು ಮಾತನಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ನೀವಿರುವಂಥ ಕ್ಷೇತ್ರ, ನೀವು ನೋಡ್ತಾ ಇರುವಂಥ ಕ್ಷೇತ್ರ ವಿಧುರಾಶ್ವತ್ಥ. ಇಲ್ಲಿ ವಿಧುರ ಅನ್ನುವಂಥ ಒಬ್ಬರು ಚಾರಿತ್ರಿಕ ವ್ಯಕ್ತಿ, ಅದು ಮಹಾಭಾರತ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ವಿಧುರ ಅನ್ನುವಂಥವ್ರು. ಅಶ್ವತ್ಥವೃಕ್ಷ ಅಂದರೆ ವಿಧುರ, ಮಹಾಭಾರತದಲ್ಲಿದ್ದಂತಹ ವಿಧುರ ಇಲ್ಲಿಗೆ ಬಂದು ಇಲ್ಲಿ ಒಬ್ಬ ಮೈತ್ರೇಯ ಮಹಾಋಷಿ ಅನ್ನುವಂಥ ಋಷಿಗಳ ಒಂದು ಆಶ್ರಮದಲ್ಲಿ ಕೆಲ ದಿವಸ ಇಲ್ಲೇ ಇದ್ದು ಈ ಅಶ್ವತ್ಥವೃಕ್ಷವನ್ನು ಆ ಮೈತ್ರೇಯ ಮಹಾಋಷಿಗಳು ಸ್ಥಾಪನೆ ಮಾಡ್ತಾರೆ. ವಿಧುರ ಅದನ್ನು ಪೋಷಣೆ ಮಾಡ್ತಾನೆ, ಅದನ್ನು ಕಾಪಾಡ್ತಾನೆ, ಅಂದರೆ ಬೆಳೆಸು ದೊಡ್ಡಗೆ ಮಾಡ್ತಾನೆ. ಇಲ್ಲಿ ಅದರ ಕೆಳಗಡೆ ಇದ್ದು ದೇವರ ಧ್ಯಾನವನ್ನು ಮಾಡ್ತಾನೆ. ಆದ್ದರಿಂದ ಆ ಭಕ್ತನ ಹೆಸರು ಈ ಕ್ಷೇತ್ರಕ್ಕೆ ವಿಧುರಾಶ್ವತ್ಥ ಅಂತ ಹೇಳಿ ಬಂದಿದೆ. ಅಶ್ವತ್ಥವೃಕ್ಷ ಅಂದರೆ ಸಂಸ್ಕೃತದಲ್ಲಿ ಅರಳಿಮರ. ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಈ ಒಂದು ಅಶ್ವತ್ಥ ಶ್ಲೋಕ ಇದೆಯಲ್ಲ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೇ ನಮಃ. ಮೂಲತೋ ಬ್ರಹ್ಮರೂಪಾಯ, ಹಾಗಂದರೆ ಗಿಡದ ಮೂಲ ಅಂತಂದರೆ ಇಲ್ಲಿ ಬುಡ, ಬುಡದಲ್ಲಿ ಬ್ರಹ್ಮ ಇರ್ತಾನೆ. ಮಧ್ಯತೋ ವಿಷ್ಣು ರೂಪಿಣಿ, ಈ ಅಶ್ವತ್ಥವೃಕ್ಷದ ಮಧ್ಯದಲ್ಲಿ ವಿಷ್ಣು ದೇವರು ಇರ್ತಾರೆ.
ಅಗ್ರ ಅಂದರೆ ತುದಿ ರೆಂಬೆ ಕೊಂಬೆಗಳಲ್ಲಿ ಶ್ರೀ ಈಶ್ವರ ಇರ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂತಹ ಈ ವೃಕ್ಷರಾಜ ಅಂದರೆ ಸಸ್ಯ ಸಾಮ್ರಾಜ್ಯದಲ್ಲಿ ಸಾಕಷ್ಟು ವೃಕ್ಷಗಳಿವೆ, ಅದರಲ್ಲಿ ಸಾಕಷ್ಟು ಗಿಡಗಳಿವೆ, ಅದರಲ್ಲಿ ಈ ಅಶ್ವತ್ಥ ವೃಕ್ಷ ಅನ್ನುವಂಥದ್ದು ವೃಕ್ಷರಾಜ ಅಂತ ಹೇಳಿ ಕರೀತಾರೆ. ಇದನ್ನು ವೃಕ್ಷರಾಜ ಕಿಂಗ್ ಆಫ್ ಟ್ರೀಸ್ ಅಂತ ಯಾಕೆ ಕರೀತಾರೆ ಅಂತಂದರೆ ನಮಗೂ ನಿಮಗೂ ಎಲ್ಲ ಗೊತ್ತಿರೋ ಪ್ರಕಾರ ಎಲ್ಲ ಗಿಡಗಳನ್ನು ಸಹ ಆಮ್ಲಜನಕವನ್ನು ಕೊಡುತ್ತೆ, ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಳ್ಳುತ್ತೆ. ಆದರೆ ಈ ಅಶ್ವತ್ಥ ವೃಕ್ಷ ಕೊಡುವಂಥ ಆಮ್ಲಜನಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರುವಂಥದ್ದು. ಈ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡ್ರೆ ನಮಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ದೇಹದಲ್ಲಿರುವಂತಹ ದೋಷಗಳು ಪರಿಹಾರವಾಗುತ್ತೆ, ದೇಹ ಶೂಲ ದೋಷಗಳು ಪರಿಹಾರವಾಗುತ್ತೆ. ಆದ್ದರಿಂದ ಹಿಂದೆ ಸಂತಾನ ಆಗಬೇಕು ಅಂದರೆ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ಪುರಾಣ ಕಾಲದಿಂದಲೂ ಸಹ ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಈ ಕ್ಷೇತ್ರ ಮಹಾಭಾರತ ವಿದುರ ಇಲ್ಲಿಗೆ ಬಂದು ಈ ತಪಸ್ಸು ಮಾಡಿದಂಥ ಕ್ಷೇತ್ರ ಈ ಅಶ್ವತ್ಥ ವೃಕ್ಷ. ಆತನಷ್ಟೇ ಭಕ್ತಿಯಿಂದ ಈ ಅಶ್ವತ್ಥ ವೃಕ್ಷಕ್ಕೆ ನಾವು ಸೇವೆಯನ್ನು ಮಾಡಿದರೆ ಬಂದು ಸಾಮಾನ್ಯವಾಗಿ ಭಕ್ತರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಹರಕೆ ಮಾಡ್ಕೊತಾರೆ. ಭಕ್ತರಿಗೆ ನಾನಾ ಕೋರಿಕೆಗಳಿರುತ್ತೆ, ಮುಖ್ಯವಾಗಿ ಸಂತಾನ, ಆರೋಗ್ಯ ಮತ್ತು ದೋಷ ಪರಿಹಾರ. ಇದರ ಜೊತೆಗೆ ವಿವಾಹಗಳೂ ಸಹ, ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ವಿವಾಹ ನಿಧಾನ ಆಗ್ತಾ ಇರುತ್ತೆ. ಈ ಅಶ್ವತ್ಥ ಪೂಜೆ ಅಶ್ವತ್ಥ ಸೇವೆಯನ್ನು ಮಾಡಿದರೆ ಅವರಿಗೆ ವಿವಾಹವಾಗುತ್ತೆ ಮೊದಲನೇದು. ಕೆಲವರಿಗೆ ಸಂತಾನ ಭಾಗ್ಯ ಇರೋದಿಲ್ಲ, ಅಂಥವ್ರಿಗೂ ಸಹ ಸಂತಾನ ಭಾಗ್ಯವನ್ನು ಈ ಪರಮಾತ್ಮ ಕೊಟ್ಟಿದ್ದಾನೆ. ಮತ್ತು ಕೆಲವರಿಗೆ ಈ ನಾಗದೋಷ ಅಂತ ಹೇಳಿರುತ್ತೆ. ನಾಗದೋಷ ಅಂತಂದರೆ ಅವರು ಜೀವನದಲ್ಲಿ ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ಅದಕ್ಕೆಲ್ಲನೂ ಸಹ ಅಡ್ಡ ಬರ್ತಾ ಇರುತ್ತೆ. ಈ ರಾಹು ಮತ್ತು ಕೇತು ಅನ್ನುವಂಥ ಈ ಎರಡು ಗ್ರಹಗಳನ್ನು ಸಹ ಕುಂಡಲಿಯಲ್ಲಿ ಆ ಜನ್ಮ ಕುಂಡಲಿಯಲ್ಲಿ ಇರುವಂತಹ ಒಂದು ಸ್ಥಾನದ ಮಹಿಮೆಯಿಂದ ಸ್ಥಾನದ ಬಲದಿಂದ ಅವರಿಗೆ ಒಳ್ಳೆಯ ಕೆಲಸಗಳು ನಿಧಾನ ಆಗ್ತಿರುತ್ತೆ. ಅಂಥವ್ರು ಬಂದು ಈ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಅವರಿಗೆ ಇಷ್ಟಾರ್ಥಗಳೆಲ್ಲ ನೆರವೇರಿಸಿ ಅವರಿಗೆಲ್ಲನೂ ಸಹ ದೇವರು ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥ ಒಂದು ಪ್ರತೀತಿ. ಇದು ದ್ವಾಪರಯುಗದಲ್ಲಿ ವಿದರನಿಂದ ಸೇವಿತವಾಗಿ ಮೈತ್ರೇಯ ಮಹರ್ಷಿಗಳಿಂದ ಸ್ಥಾಪಿತವಾಗಿ ಅನಾದಿ ಕಾಲದಿಂದ ಇದು ನಡ್ಕೊಂಡ್ಬರ್ತಾ ಇದೆ. ಇಲ್ಲಿನ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ಮುಖ್ಯವಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ನಾವು ಒಂದು ದೇವರನ್ನು ನೋಡ್ತೀವಿ. ಒಂದು ದೇವರನ್ನು ನೋಡಿದರೆ ನಮ್ಮ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತಂದರೆ ಅನಂತ ಪುಣ್ಯ ಫಲ ಅಂಥೇಳಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದರೆ ಏಕಕಾಲದಲ್ಲಿ ಇಷ್ಟು ದೇವರುಗಳನ್ನ ನಾವು ದರ್ಶನ ಮಾಡ್ತೀವಲ್ವಾ, ಆದ್ದರಿಂದ ಅವರ ಸಕಲ ಇಷ್ಟಾರ್ಥಗಳನ್ನು ಸಹ ಇಲ್ಲಿ ನೆರವೇರುವಂತಹ ಒಂದು ಕ್ಷೇತ್ರ. ಸಾಮಾನ್ಯವಾಗಿ ಪ್ರತಿ ಭಾನುವಾರನೂ ಸಹ ವಿಶೇಷವಾಗಿರುವಂತಹ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಉಳಿದ ದಿವಸಗಳನ್ನು ಸಹ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಸೃಷ್ಟಿ ಪಂಚಮಿ ಇಂಥ ವಿಶೇಷ ದಿವಸಗಳಲ್ಲಿ ಇಲ್ಲಿ ದೇವರಿಗೆ ವಿಶೇಷವಾದಂಥ ಪೂಜೆ ನಡೀತಾ ಇರುತ್ತೆ. ಚೈತ್ರ ಶುದ್ಧ ಪೌರ್ಣಿಮೆ ಅಂದರೆ ಪ್ರತಿ ವರ್ಷದಲ್ಲೂ ಸಹ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ. ಇದು ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿಗೆ ಬರ್ತಾ ಇದೆ. ಇದು ಇಲ್ಲಿಂದ ಒಂದು 3 ಕಿಲೋಮೀಟರ್ನಲ್ಲಿ ಆಂಧ್ರದ ಒಂದು ಗಡಿ ಇರೋದರಿಂದ ನಮ್ಮ ಕರ್ನಾಟಕ ರಾಜ್ಯದವರು, ಮಹಾರಾಷ್ಟ್ರದವರು, ದೇಶಾದ್ಯಂತ ಉತ್ತರ ಭಾರತದವರು, ನಮ್ಮ ದೇಶವಲ್ಲದೆ ವಿದೇಶಗಳಿಂದಲೂ ಸಹ ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ. ವಿದೇಶದಲ್ಲಿ ಇರುವಂಥ ಭಕ್ತರೂ ಸಹ ಇಲ್ಲಿ ಬಂದು ನಮ್ಮ ದೇವರಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಆದರೂ ಸಹ ಈ ಒಂದು ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಸಹ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇರುವಂಥ ಒಂದು ನಂಬಿಕೆ ಅನ್ನೋದೊಂದು ಇದೆಯಲ್ಲ, ಅದು ಖಂಡಿತವಾಗಲೂ ಸಹ ಇಲ್ಲಿ ಬಂದಂಥ ದೇವರು ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರಿಗೆ ಎಲ್ಲನೂ ಸಹ ಒಳ್ಳೆಯದು ಮಾಡ್ತಾನೆ. ಆದ್ದರಿಂದ ವಿದುರಾಶ್ವತ್ಥ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಅನುಕೂಲಗಳನ್ನು ಸಹ ನಮ್ಮ ಆಡಳಿತ ಮಂಡಳಿ, ನಮ್ಮ ಪೇಶ್ಕಾರ ಸಾಹೇಬರು ಎಲ್ಲರೂ ಸಹ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಬಂದಂಥ ಭಕ್ತಾದಿಗಳಿಗೆ ನಿತ್ಯಾನ್ನದಾನದ ಒಂದು ವ್ಯವಸ್ಥೆಯೂ ಸಹ ಇದೆ. ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ಒಂದು ಛತ್ರದ ಸೌಕರ್ಯ ಇದೆ. ಇಲ್ಲಿ ಬಂದರೆ ಒಂದು ದಿನ ಎರಡು ದಿನ ಇರಬೇಕು ಅನ್ನುವಂಥ ಒಂದು ಮನಸ್ಸು ಬರುತ್ತೆ ಎಲ್ರಿಗೂ ಸಹ. ಎಲ್ಲನೂ ಸಹ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿರಂತರವಾಗಿ ಅವರ ಇಷ್ಟಾರ್ಥ ನೆರವೇರಿದ ಮೇಲೆ ಮಾಡುವಂಥ ಮೊದಲನೇ ಸೇವೆ ಅಂತಲೇ ನಾಗರ ಪ್ರತಿಷ್ಠೆ. ನಾಗರ ಪ್ರತಿಷ್ಠೆ ಸಾಮಾನ್ಯವಾಗಿ ಇಲ್ಲಿ ಮಾಡುವಂಥದ್ದು ಅನಾದಿ ಕಾಲದಿಂದ ಒಂದು ನಮ್ಮ ಒಂದು ಪರಂಪರೆ ಬಂದಿದೆ. ದ್ವಾದಶ ಪುರಾಣದಲ್ಲಿ ಗರುಡ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ. ದ್ವಾದಶ ಪುರಾಣಗಳಲ್ಲಿ ಗರುಡ ಪುರಾಣ ಅನ್ನೋದೊಂದು ಒಂದು ಪುರಾಣ. ಆ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ. ಏನು ಅಂದರೆ ಅಶ್ವತ್ಥ ವೃಕ್ಷದ ಕೆಳಗಡೆ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅದು ಸಂತಾನ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ದೋಷ ಪರಿಹಾರ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಒಟ್ಟಿನಲ್ಲಿ ಒಳ್ಳೆಯದಾಗುತ್ತೆ. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಊರಲ್ಲಿ ನೋಡಿ ಎಲ್ಲೇ ನೋಡಿ ಅಶ್ವತ್ಥಕಟ್ಟೆ ಇಲ್ದಿರುವಂಥ ಊರು ಬಹುಶಃ ಇಲ್ಲವೇ ಇಲ್ಲ. ಆದರೆ ಇದು ಅನಾದಿ ಕಾಲದಿಂದ ಇರುವಂಥ ಒಂದು ಅಶ್ವತ್ಥ ವೃಕ್ಷ ಆಗಿರೋದ್ರಿಂದ ಭಕ್ತರು ಇಲ್ಲಿ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ನಿತ್ಯ ನೈವೇದ್ಯವಾಗುತ್ತೆ, ನಿತ್ಯ ಮಹಾಮಂಗಳಾರತಿ ಆಗುತ್ತೆ, ದೇವರಿಗೆ ನಿತ್ಯ ಪೂಜೆ ಆಗುತ್ತೆ. ಭಕ್ತರು ಇವತ್ತೂ ಸಹ ಸುಮಾರು ಒಂದು 15 ಪ್ರತಿಷ್ಠೆ ಆಯಿತು, ಆಗ್ತಾನೇ ಇರುತ್ತೆ. ಭಕ್ತರಿಗೆ ಕಲಿಯುಗಾಂತದವರೆಗೂ ಸಹ ದೇವರು ಅವ್ರಿಗೆಲ್ಲನೂ ಸಹ ಒಳ್ಳೇದು ಮಾಡಲಿ. ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಹೇಗೆ ಸಂಪರ್ಕ ಮಾಡಬೇಕು, ಏನು ವ್ಯವಸ್ಥೆ ಇದೆ, ಯಾರನ್ನು ಸಂಪರ್ಕ ಮಾಡಬೇಕು ಅದ್ರ ಬಗ್ಗೆ? ಇಲ್ಲಿ ನಾಗರ ಪ್ರತಿಷ್ಠೆ ಮಾಡಬೇಕು ಅಂದರೆ ಭಕ್ತರು ಕನಿಷ್ಠ ಅಂದರೆ ಒಂದು 8 ರಿಂದ 10 ದಿವಸ ಮೊದಲು ಬಂದುಬಿಟ್ಟು ನಮ್ಮ ಆಡಳಿತ ಮಂಡಳಿಯಲ್ಲಿ ಇಲ್ಲಿ ನಮ್ಮ ಇದು ಆಫೀಸ್ ಪಕ್ಕದಲ್ಲೇ ಇದೆ, ಇಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲೂ ಸಹ ಇದೆ. ಪೇಶ್ಕಾರ ಸಾಹೇಬರು ಇರ್ತಾರೆ,
ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಿರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ, ಇವ್ರನ್ನ ಯಾರನ್ನಾದರೂ ಭೇಟಿ ಮಾಡಿದ್ರೆ ಅವರು ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಸಹ ಎಲ್ಲನೂ ಸಹ ಮಾಡಿಸ್ಕೊಡ್ತಾರೆ. ಅವ್ರಿಗೆ ಬೇಕಾಗಿರುವಂಥ ದಿನವನ್ನು ನಾವು ಅವರಿಗೆ ಒಂದು ಯಾವ ಒಂದು ದಿನ ಮುಹೂರ್ತವನ್ನು ನೀವು ಇಡ್ತೀರಿ, ಮುಹೂರ್ತವನ್ನು ನಾವು ಇಡ್ತೇವೆ, ಇನ್ನು ಉಳಿದಂತಹ ವ್ಯವಸ್ಥೆನ ಅವ್ರು ಮಾಡಿಸ್ಕೊಡ್ತಾರೆ. ಓಕೆ, ಹಾಗೆಯೇ ಮುಖ್ಯವಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಸಿದ ನಂತರ ಬರುವಂಥವ್ರು, ಮತ್ತು ಈಗ ನಾವು ನೋಡ್ತೀವಿ ಎಷ್ಟು ಸಾವಿರ ನಾಗರಿಕಲ್ಲಿದೆ ಪ್ರತಿಷ್ಠಾಪನೆ, ಇದು ಒಂದು 50,000 ಮೇಲಿದೆ ಸರ್ ಅಂದಾಜು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದು ಅಂದಾಜು ಸರ್, ಅದು ಋಷಿಮಲ ನದಿಮಲವೆಲ್ಲ ನೋಡಬಾರ್ದು ಅಂತೇಳಿ ಹೇಳ್ತಾರೆ, ಬಟ್ ಒಂದಂತೂ ಹೇಳ್ಬೋದು ಇದು ಒಂದು ವಿಶ್ವ ದಾಖಲೆ. ಇದು ಒಂದೇ ಕಡೆ ಇಷ್ಟು ನಾವು ಒಂದು ವಿಗ್ರಹಗಳನ್ನು ನಾವು ಇಲ್ಲಿವರೆಗೂ ನೋಡಿಲ್ಲ, ಮುಂದೆ ನೋಡೋದೂ ಇಲ್ಲ. ಈ ದೇವಸ್ಥಾನದ ಪ್ರಾಕಾರದಲ್ಲಿದೆ, ಆ ಕಡೆ ಹೊರಗಡೆನೂ ಸಹ ಇದೆ, ಈ ಕಡೆ ಇದೆ, ಎಲ್ಲ ಆಗ್ತಾನೆ ಇರುತ್ತೆ, ಇನ್ನೂ ಇವತ್ತು ಆಗ್ತಾನೆ, ನಿರಂತರವಾಗಿ ಆಗ್ತಾನೆ ಇರುತ್ತೆ. ಉತ್ತರ ಪಿನಾಕಿನಿ ನದಿ ತೀರದಲ್ಲಿರ್ತಕ್ಕಂತಹ ಈ ಒಂದು ವಿದುರಾಶ್ವತ ಕ್ಷೇತ್ರದಲ್ಲಿ ನಾಗಪ್ರತಿಷ್ಠೆ ಬಹಳ ವಿಶೇಷ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಭಕ್ತಾದಿಗಳು ಇಲ್ಲಿ ನಾಗಪ್ರತಿಷ್ಠೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ತಾವು ಹೇಳಿದ್ರಿ ನಿತ್ಯ ಅನ್ನದಾಸೋಹ ಇದೆ, ಮತ್ತು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಹೇಗಿದೆ? ನಾಗಪ್ರತಿಷ್ಠೆಗೆ ಬಂದಂಥವ್ರಿಗೆಂದರೆ ಯಾತ್ರಿ ನಿವಾಸ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಸುಸಜ್ಜಿತವಾದಂಥ ಕೊಠಡಿಗಳಿದೆ, ಐಬಿ ಬಂಗ್ಲಾ ಇದೆ, ಆಮೇಲೆ ಆ ಕಡೆ ವಿವಾಹ ಅದು ಇದು ಎಲ್ಲ ಮಾಡೋದಕ್ಕೆಲ್ಲನೂ ಸಹ ಒಂದು ಛತ್ರಗಳೆಲ್ಲನೂ ಸಹ ಇದೆ, ಎಲ್ಲ ಅನುಕೂಲಗಳಿವೆ. ಇಲ್ಲೊಂದು ಏನು ಅಂತಂದರೆ ನಮ್ಮ ಆಡಳಿತ ಮಂಡಳಿಯವರು ವಿಶೇಷವಾದಂಥ ಆಸ್ಥೆಯನ್ನು ವಹಿಸಿ ಅವರಿಗೆ ಒಂದು ಬರುವಂಥ ಸೇವಾಕರ್ತರಿಗೆ ಎಲ್ಲ ಒಂದು ಅನುಕೂಲವನ್ನು ಮಾಡಿಕೊಡೋದ್ರಲ್ಲಿ ವಿಶೇಷ ಕಾಳಜಿನ ವಹಿಸ್ತಾರೆ. ಇಲ್ಲಿ ಎರಡು ವಿಶೇಷಗಳಿದ್ದಾವೆ, ಒಂದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ಭಗವಂತನ ಸ್ಮರಣೆಯ ಜೊತೆ ಜೊತೆಗೆ ಹಿಂದೆ ವೀರಸೌಧ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವಂತಹ ಸ್ಮಾರಕ ಇದೆ. ಇದರ ಜೊತೆಗೆ ಇದು ಗೌರಿಬಿದನೂರಿಂದ ಕೇವಲ 6-8 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿ ನೀವು ಬಂದು ಉಳ್ಕೊಳ್ಳುವಂತಹ ಮನಸ್ಸಿದ್ದರೆ ಖಂಡಿತ ಅದಕ್ಕೆ ವ್ಯವಸ್ಥೆ ಇದೆ. ನಿತ್ಯ ಅನ್ನದಾಸೋಹವಿದೆ ಎನ್ನುವಂತಹದ್ದು, ಮತ್ತು ಇಲ್ಲಿನ ಪರಿಸರವನ್ನು ನೀವು ಆಸ್ವಾದಿಸಬೇಕು. ಯಾಕಂದರೆ ಅಶ್ವತ್ಥ ವೃಕ್ಷ, ಬೃಹದಾಕಾರದ ಅಶ್ವತ್ಥ ವೃಕ್ಷವಿರಬಹುದು ಅಥವಾ ಇಡೀ ವಾತಾವರಣದಲ್ಲಿರ್ತಕ್ಕಂಥ ಆ ಒಂದು ಧಾರ್ಮಿಕ ವಾತಾವರಣ ನಮ್ಮನ್ನು ಬಹುಶಃ ಭೂಲೋಕದ ಸ್ವರ್ಗದಲ್ಲಿ ನಿಂತ ಹಾಗೆ ಆ ಭಾಸವಾಗುತ್ತೆ. ಭಗವಂತನ ನಾಮಸ್ಮರಣೆಯ ಜೊತೆಗೆ ನಮ್ಮ ಬದುಕಿಗೆ ಒಂದು ವಿಶೇಷ ಅನುಭೂತಿಯನ್ನು ಕೊಡುವಂತಹ ಕ್ಷೇತ್ರ ಈ ಒಂದು ವಿದುರಾಶ್ವತ್ಥ ಆಗಿದೆ. ಮಹಾಭಾರತ ಉತ್ತರ ಭಾರತದಲ್ಲಿ ಇರುವಂಥದ್ದು, ಹಸ್ತಿನಾವತಿ ತಮಗೆ ಗೊತ್ತಿದೆ. ವಿದುರ ಏನಕ್ಕೆ ಬಂದ, ಯಾಕೆ ಬಂದ ಅಂತಂದರೆ ಅದು ಒಂದು ಹಿನ್ನೆಲೆ ಒಂದು 2 ನಿಮಿಷದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಹಾಭಾರತ ಸಂಗ್ರಾಮಕ್ಕೆ ಮೊದಲು ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ಸಭೆಯಲ್ಲಿ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಅನ್ನುವಂಥ ಇದನ್ನು ಎಲ್ಲರೂ ಸಹ ಹೇಳ್ತಾರೆ ದುರ್ಯೋಧನಿಗೆ. ಆ ದುರ್ಯೋಧನ ಅದನ್ನು ಕೇಳೋದಿಲ್ಲ, ಅಂದರೆ ನಾನು ಗೋಪ ಆದಷ್ಟು ಭೂಮಿನ ಕೊಡೋದಿಲ್ಲ ಅಂತ ನಾವೆಲ್ಲ ಹಿನ್ನೆಲೆ ಎಲ್ಲನೂ ಸಹ ಗೊತ್ತಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ವಿದುರ ಸಹ ಆತನಿಗೆ ಒಂದು ಹಿತೋಕ್ತಿಯನ್ನು ಹೇಳ್ತಾನೆ. ದುರ್ಯೋಧನ ಆತನು ದುರ್ಯೋಧನ ಸಭೆಯಲ್ಲಿ ಇದನ್ನು ದಾಸಿಪುತ್ರ ಅಂತ ಹೇಳಿ ಆತನಿಗೆ ನೀನು ಅಂತ ಹೇಳಿ ಹೇಳಿದಾಗ ಆತನಿಗೆ ಮನಸ್ಸನ್ನು ನೊಂದಿ ಆತನು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ. ಯುದ್ಧ ಪ್ರಾರಂಭಕ್ಕೆ ಮೊದಲೇ ಉತ್ತರ ಭಾರತದಿಂದ ಇಲ್ಲಿಗೆ ಬಂದು ನಾನು ಹೇಳ್ತಾ ಇರೋದು 5,500 ವರ್ಷಗಳ ಹಿಂದಿನ ಒಂದು ವಿಷಯ, ಒಂದು ಅಂದಾಜು ನಮ್ಮ ಹಿರಿಕರಿಂದ ನನಗೆ ಬಂದಿರುವಂಥ ಮಾಹಿತಿ. ಯಾಕೆ ಅಂತಂದರೆ ಈಗ 2,000 ವರ್ಷ ನಡೀತಾ ಇದೆ, 3,500 ವರ್ಷಗಳ ಹಿಂದೆ ಮಹಾಭಾರತ ನಡೆದಿತ್ತು ಅನ್ನುವ ಬಗ್ಗೆ ಒಂದು ಇದು ಆಧಾರಗಳಿವೆ ಅಂತೇಳಿ ಹೇಳ್ತಾರೆ. ಆ ಪ್ರಕಾರ 5,500 ವರ್ಷಗಳ ಹಿಂದೆ ಮಹಾಭಾರತ ವಿದುರ ಇಲ್ಲಿಗೆ ಬಂದಿದ್ದ. ಇಲ್ಲಿಗೆ ಬಂದಾಗ ಈ ಒಂದು ಉತ್ತರ ಪಿನಾಕಿನಿ ನದಿ ತೀರದಲ್ಲಿ ಆ ಮೈತ್ರೇಯ ಮಹರ್ಷಿಗಳು ಅನ್ನುವಂಥ ಋಷಿಗಳ ಆಶ್ರಮದಲ್ಲಿ ಕೆಲವು ದಿವಸ ಇದ್ದು ಆ ಋಷಿಗಳು ಸ್ಥಾಪನೆ ಮಾಡಿದಂಥ ಗಿಡ ಅದು. ವಿದುರ ಅದನ್ನು ಪೋಷಣೆ ಮಾಡ್ದ, ಬೆಳೆಸ್ದ, ಕೆಲವು ದಿವಸ ಇಲ್ಲೇ ಇದ್ದ. ಆಮೇಲೆ ಯುದ್ಧ ಎಲ್ಲ ಮುಗಿದಾದಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಅಲ್ಲಿಂದ ಕರೆ ಬರುತ್ತೆ, ಆವಾಗ ಮತ್ತೆ ಅಲ್ಲಿಗೆ ಪಯಣ ಬೆಳೆಸಿ ಅಲ್ಲಿ ದೇಹಾಂತವಾಯಿತು ಅಂತೇಳಿ ಹೇಳ್ತಾರೆ. ಒಟ್ಟಿನಲ್ಲಿ ಮಹಾಭಾರತ ವಿದುರ ಇಲ್ಲಿಗೆ ಬಂದಿದ್ದ. ಇಲ್ಲಿ ಇಷ್ಟು ಸತ್ಯ ನಡೆಯೋದಕ್ಕೆ ಇನ್ನೂ ಒಂದು ಕಾರಣ ನಮ್ಮ ಹಿರಿಕರಿಂದ ಬಂದಿರುವಂಥದ್ದೇನು ಅಂತಂದರೆ ಇಲ್ಲಿ ಆದಿಶಂಕರಾಚಾರ್ಯರು ಸಹ ಇಲ್ಲಿ ಬಂದುಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆದ್ದರಿಂದ ಶೃಂಗೇರಿ ಮಠದಿಂದ ಪ್ರತಿ ವರ್ಷವೂ ಸಹ ಅವರ ಹೆಸರಿನಲ್ಲಿ ಇಲ್ಲಿ ಕಲ್ಯಾಣೋತ್ಸವ, ರಥೋತ್ಸವ ಸರ್ಕಾರದಿಂದ ಇವೆಲ್ಲನೂ ಸಹ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಸೊ ಒಟ್ಟಾರೆ ಹೇಳೋದಾದರೆ ವೀಕ್ಷಕರೇ, ಇತ್ತೀಚೆಗೆ ತಾನೇ ನಮ್ಮ ಮೈಸೂರು ದಸರಾದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ನಿರ್ಮಿಸಿದಂತಹ ಈ ವಿದುರಾಶ್ವತ್ಥ ಕ್ಷೇತ್ರದ ಸ್ತಬ್ಧ ಚಿತ್ರಕ್ಕೆ 2ನೇ ಬಹುಮಾನ ಲಭಿಸಿತ್ತು. ಇಡೀ ಒಂದು ಕ್ಷೇತ್ರದ ಚಿತ್ರಣವನ್ನು ನಮ್ಮ ತಾಲೂಕಿನ ಕಲಾವಿದರಾದಂತಹ ಹೊಸ್ಮನೆ ಮೂರ್ತಿಯವರು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದರು. ಸೊ ಇವತ್ತು ಆ ಒಂದು ಸ್ತಬ್ಧ ಚಿತ್ರವನ್ನು ನೋಡಿದಾಗ ಮತ್ತು ಇಡೀ ಕ್ಷೇತ್ರವನ್ನು ನೋಡಿದಾಗ ನಮಗೆ ಈ ವಿದುರಾಶ್ವತ್ಥ ಕ್ಷೇತ್ರದ ಐತಿಹ್ಯ ಜೊತೆಗೆ ಅದರ ವಿಶೇಷತೆಗಳು ನಮಗೆ ಗಮನಕ್ಕೆ ಬರುತ್ತವೆ ಅಂತ ಹೇಳ್ತಾ, ನೀವು ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬೇಕಾದರೆ, ಭಗವಂತನ ಸೇವೆ ಮಾಡಬೇಕಾದರೆ ಖಂಡಿತ ಇಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ, ಇದುವರೆಗೆ ಕ್ಷೇತ್ರದ ಐತಿಹ್ಯವನ್ನು ಮತ್ತು ಧಾರ್ಮಿಕ ವಿಚಾರಗಳನ್ನು ಇಲ್ಲಿನ ಅರ್ಚಕರ ಪರವಾಗಿ ರಾಜೇಂದ್ರ ಭಟ್ರು ನಮಗೆ ಹೇಳಿದ್ದಾರೆ. ಹಾಗೆಯೇ ಪೇಶ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಂಜಪ್ಪನವರೇ ಹೇಳಿ, ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸೊ ಇಲಾಖೆಯ ವತಿಯಿಂದ ಮತ್ತು ಈ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಡಲಿಕ್ಕೆ ನಿಮ್ಮ ಇಲಾಖೆ ಸಪೋರ್ಟ್ ಆಗಿದೆ? ಈ ವಿದುರಾಶ್ವತ್ಥ ಸ್ವಾಮಿ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಯ ಎ ವರ್ಗದ ದೇವಾಲಯವಾಗಿದ್ದು ಇಲ್ಲಿ ಪ್ರತಿನಿತ್ಯ ಬರುವಂಥ ಭಕ್ತಾದಿಗಳಿಗೆ ಅಭಿಷೇಕ, ಪೂಜೆ,
ಅರ್ಚನೆ ಪೂಜಾದಿಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಬರೋಂಥ ಭಕ್ತಾದಿಗಳಿಗೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಮತ್ತು ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ತಂಗೋದಕ್ಕೆ ಎಲ್ಲ ಭಕ್ತಾದಿಗಳು ತಂಗೋದಕ್ಕೆ ನಮ್ಮಲ್ಲಿ ಯಾತ್ರಿ ನಿವಾಸ ಇದೆ. ಮತ್ತು ಭಕ್ತಾದಿಗಳು ತಂಗೋದಕ್ಕೆ ಕೊಠಡಿಗಳು ಸಹ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಮಾಡಿದ್ದೀವಿ. ಇತ್ತೀಚೆಗೆ ಇಲ್ಲಿ ಪ್ರತಿನಿತ್ಯ ಬರೋಂಥ ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದವನ್ನು ಪ್ರತಿನಿತ್ಯ ಮಹಾಮಂಗಳಾರತಿ ಅಭಿಷೇಕ 11 ಗಂಟೆಗೆ ಪ್ರಾರಂಭ ಆಗುತ್ತೆ. 12 ಗಂಟೆಗೆ ಅಭಿಷೇಕ ಮುಗಿಯುತ್ತೆ. 12:30 ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಪ್ರತಿಯೊಬ್ಬ ಭಕ್ತಾದಿಗಳಿಗೂ 12:30 to 3 ಗಂಟೆವರೆಗೂ ಅನ್ನದಾನದ ಪ್ರಸಾದದ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದ ವತಿಯಿಂದ ನಡೆಸಲಾಗುತ್ತಿದೆ. ಪ್ರತಿನಿತ್ಯ ಬರುವಂಥ ಭಕ್ತಾದಿಗಳಿಗೆ ಸುಗಮವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದಂತೆ ನಮ್ಮ ಆಡಳಿತ ಮಂಡಳಿ ಭಕ್ತಾದಿಗಳ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು, ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಅಡಚಣೆ ಆಗದಿದ್ದಂಗೆ ಶುಚಿತ್ವವನ್ನು ಕಾಪಾಡಿಕೊಂಡು ಈ ದೇವಾಲಯದ ಅಭಿವೃದ್ಧಿಗೆ ಭಕ್ತಾದಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ನೆರವು ನೀಡ್ತಾ ಇದ್ದಾರೆ. ನಾಗಪ್ರತಿಷ್ಠೆ ಮಾಡಬೇಕು ಅನ್ನೋಂಥವ್ರು ಆನ್ಲೈನಲ್ಲಿ ವ್ಯವಸ್ಥೆ ಏನಾದರೂ ಉಂಟಾ, ಅಥವಾ ಯಾರನ್ನು ಅಫಿಷಿಯಲ್ಲಾಗಿ ಯಾರನ್ನು ಸಂಪರ್ಕ ಮಾಡಬೇಕಾಗುತ್ತೆ? ನಮ್ಮ ದೇವಸ್ಥಾನದ ಒಂದು ವೆಬ್ಸೈಟ್ನ ನಾವು ವಿದ್ರಾಶ್ವತ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಅದ್ರ ಮುಖಾಂತರ ಆದರೂ ಮಾಡ್ಬೋದು, ಮತ್ತು ಆಫೀಸ್ ಕಚೇರಿಗೆ ಫೋನ್ ಮುಖಾಂತರ ಆದರೂ ಮಾಡ್ಬೋದು. ಇಲ್ಲ ಅಂದರೆ ನೇರವಾಗಿ ಬಂದು ನಮ್ಮ ದೇವಾಲಯದಲ್ಲಿ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ಕೊಂಡೋದ್ರೆ ಭಕ್ತಾದಿಗಳು ಯಾವ ದಿನ ಪ್ರತಿಷ್ಠೆ ಮಾಡಿಸ್ಬೇಕು ಅಂದರೆ ಆ ದಿನ ನಾವು ಅವರಿಗೆ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ವಿದ್ರಾಶ್ವತ ಕ್ಷೇತ್ರಕ್ಕೆ ನೀವು ಬರುವುದು ಮಾತ್ರವಲ್ಲ, ನಿಮಗೇನಾದರೂ ಸೇವೆಗಳು ಮಾಡಿಸಬೇಕಾದ್ರೆ ಅದಕ್ಕೆ ಇಲಾಖೆಯ ವೆಬ್ಸೈಟ್ ಮೂಲಕ ಅಥವಾ ದೂರವಾಣಿಯ ಮೂಲಕ ನೀವು ಅವರನ್ನು ಸಂಪರ್ಕ ಮಾಡಿಕೊಳ್ಬಹುದು. ಜೊತೆಗೆ ಇಲ್ಲಿನ ಉಳ್ಕೊಳ್ಳುವಂತಹ ವ್ಯವಸ್ಥೆ ಬೇಕಾದರೆ ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ಮತ್ತು ಪ್ರಸಾದ ಪ್ರತಿನಿತ್ಯವೂ ಕೂಡ ನಿತ್ಯ ದಾಸೋಹ ಇದೆ. ಸೊ ಆ ಪ್ರಸಾದವನ್ನು ಸ್ವೀಕರಿಸಿ ನೀವು ತೆರಳ್ಬೋದು. ಹಾಗಿದ್ರೆ ತಡ ಯಾಕೆ? ನೀವು ಇದುವರೆಗೂ ವಿದ್ರಾಶ್ವತದ ಕಡೆ ಬಂದಿಲ್ಲ ಅಂದರೆ ಕೂಡಲೇ ವಿದ್ರಾಶ್ವತಕ್ಕೆ ಬನ್ನಿ, ಇಲ್ಲಿನ ಅಶ್ವತ್ಥನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಅನುಭೂತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸೊ ಇಬ್ಬರಿಗೂ ಕೂಡ ಅರ್ಚಕರ ಪರವಾಗಿ ಮಾತನಾಡಿದಂತಹ ರಾಜೇಂದ್ರ ಅವರಿಗೆ ಮತ್ತು ಇಲಾಖೆಯ ಪರವಾಗಿ ಮಾತಾಡಿದಂತಹ ನಂಜಪ್ಪನವರಿಗೆ, ಸೊ ನಮ್ಮ ಸಕ್ಕತ್ಸುದ್ದಿ.com ತಂಡದ ಪರವಾಗಿ ಧನ್ಯವಾದ. ನಮಸ್ಕಾರ.